ವೆಲ್ಕಮ್ ಟು ಐಮೋಡ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಸೆಪ್ಟೆಂಬರ್ 5ರಂದು KPSC ಒಂದು ಹೊಸ ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಫಾರ್ ಸಿವಿಲ್ ಇಂಜಿನಿಯರ್ಸ್ AEE ಹುದ್ದೆಗಳಿಗೆ RDWS ಡಿಪಾರ್ಟ್ಮೆಂಟ್ನಲ್ಲಿ ಈ ಒಂದು ರೆಕ್ರೂಟ್ಮೆಂಟ್ ಆಗ್ತಾ ಇರುವಂಥದ್ದು. ಆ ಒಂದು ಅಧಿಸೂಚನೆಯ ಡೀಟೇಲ್ಸನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. RDWS AE ನೋಟಿಫಿಕೇಶನ್ ಆಗಿತ್ತು ಫೆಬ್ರವರಿ 2022ರಲ್ಲಿ. ಆಗಸ್ಟ್ನಲ್ಲಿ ಆ ಒಂದು ಹುದ್ದೆಗಳಿಗೆ ಮತ್ತೆ 100 ಹುದ್ದೆಗಳನ್ನು ಆ್ಯಡ್ ಮಾಡಿದರು. ಸೆಪ್ಟೆಂಬರ್ 5ನೇ ತಾರೀಕು RDWS ಡಿಪಾರ್ಟ್ಮೆಂಟ್ನಲ್ಲೇ AEE ಪೋಸ್ಟಿಗೆ ಒಂದು ಹೊಸ ಅಧಿಸೂಚನೆಯನ್ನು KPSC ಪಬ್ಲಿಷ್ ಮಾಡಿರುವಂಥದ್ದು. ಸೊ ಇದರ ಅಂಡರ್ನಲ್ಲಿ RPC ಅಂಡರ್ನಲ್ಲಿ 18 ಹುದ್ದೆಗಳಿರುವಂಥದ್ದು. ಫಾರ್ HK ಮೀನ್ಸ್ ಹೈದರಾಬಾದ್ ಕರ್ನಾಟಕ 7 ಹುದ್ದೆಗಳು ಇರುವಂಥದ್ದು. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪ್ರಾರಂಭ ಆಗ್ತಕ್ಕಂಥದ್ದು ಸೆಪ್ಟೆಂಬರ್ 17ರಿಂದ ಒಂದು ತಿಂಗಳ ಕಾಲಾವಕಾಶ ಇರ್ತದೆ. ಫೀಸ್ ಪೇ ಮಾಡಲಿಕ್ಕೆ 18/10/2022 ಲಾಸ್ಟ್ ಡೇಟ್ ಇರ್ತದೆ. ಸೊ ನೀವೇನು KPSC ನಲ್ಲಿ ನಿಮ್ಮ ಪ್ರೊಫೈಲ್ ಅನ್ನು ಕ್ರಿಯೇಟ್ ಮಾಡಿದ್ದೀರಿ, ಸೇಮ್ ಪ್ರೊಫೈಲಿಗೆ ಲಾಗಿನ್ ಆಗಿ ಅಲ್ಲಿ ಈ ಒಂದು ನೋಟಿಫಿಕೇಶನ್ ಏನಿದೆ ಇದರ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ಡೈರೆಕ್ಟ್ ಅಪ್ಲೈ ಅನ್ನ ಮಾಡಿ ಫೀಸ್ ಅನ್ನ ಪೇ ಮಾಡಬೇಕಾಗ್ತದೆ. 17th ಇಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂಥದ್ದು. ಈ 100 ಪೋಸ್ಟ್ ಆ್ಯಡ್ ಆಗಿದೆಯಲ್ಲ, ಇದಕ್ಕೆ ಮತ್ತೆ ಪ್ರೀವಿಯಸ್ ಅಪ್ಲೈ ಮಾಡಿರ್ತಕ್ಕಂಥವ್ರು ಅಪ್ಲೈ ಮಾಡುವ ಅಗತ್ಯ ಇಲ್ಲ. ಯಾರು ಫೆಬ್ರವರಿನಲ್ಲಿ ಅಪ್ಲೈ ಮಾಡಿಲ್ಲ ಅಂಥವ್ರು ಮಾತ್ರ ಅಪ್ಲೈ ಮಾಡಬಹುದು. ಬಟ್ ಫಾರ್ ದಿಸ್ AEE ಏನಿದೆ ಇದಕ್ಕೆ ಎಲ್ಲರೂ ಕೂಡ ಅಪ್ಲೈ ಮಾಡಬೇಕಾಗ್ತದೆ. ನೆಕ್ಸ್ಟ್ ಕಮಿಂಗ್ ಟು ಅದರ್ ಡೀಟೇಲ್ಸ್, ಫೀಸ್ ಪೇಮೆಂಟ್ ಬಗ್ಗೆ ತಿಳ್ಕೊಳ್ಳೋದಿದ್ರೆ ಜನರಲ್ ಮೆರಿಟ್ ₹600 ಅನ್ನು ಪೇ ಮಾಡಬೇಕಾಗ್ತದೆ. ಫಾರ್ OBC 300, ಎಕ್ಸ್ ಮಿಲಿಟರಿ ಪರ್ಸನ್ 50, SC ST ಕ್ಯಾಟಗರಿ 1 ಅಂಡ್ PH ಕ್ಯಾಂಡಿಡೇಟ್ಸ್ಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಕೊಟ್ಟಿರತಕ್ಕಂಥದ್ದು. ಬಟ್ ಪ್ರೊಸೆಸಿಂಗ್ ಫೀ ಏನಿದೆ ಇದನ್ನ ಪೇ ಮಾಡಬೇಕಾಗ್ತದೆ. ನೇಮಕಾತಿ ವಿಧಾನವನ್ನು ನೋಡೋದಿದ್ರೆ RDWS AE ನಲ್ಲಿ ಕೇವಲ ಎಕ್ಸಾಮಿನೇಷನ್ ಇರ್ತಾ ಇತ್ತು, 300 ಜನರಲ್, 300 ಟೆಕ್ನಿಕಲ್. ಬಟ್ AEE ಪೋಸ್ಟ್ ಏನಿದೆ ಇದಕ್ಕೆ ಇಂಟರ್ವ್ಯೂ ಆ್ಯಡ್ ಆಗುವಂಥದ್ದು. ಗ್ರೂಪ್ ಬಿ ಪೋಸ್ಟ್ಗೆ ಇಂಟರ್ವ್ಯೂ ಕ್ಯಾನ್ಸಲ್ ಆಗಿದೆ. ಬಟ್ ಇದು AEE ಪೋಸ್ಟ್ ಆಗಿರೋದ್ರಿಂದ ಇಂಟರ್ವ್ಯೂವನ್ನು ಕೂಡ ಇಲ್ಲಿ ಕಂಡಕ್ಟ್ ಮಾಡುವಂಥದ್ದು. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನವನ್ನು ನೋಡೋದಿದ್ರೆ ಜನರಲ್ ಪೇಪರ್ ಸಾಮಾನ್ಯ ಪತ್ರಿಕೆ ಏನಿದೆ 300 ಅಂಕಗಳಿಗೆ ಇರುವಂಥದ್ದು, 1.5 ಗಂಟೆ ಡ್ಯೂರೇಷನ್ ಇರ್ತದೆ. ಸ್ಪೆಸಿಫಿಕ್ ಪೇಪರ್ ಮೀನ್ಸ್ ಟೆಕ್ನಿಕಲ್ 300 ಅಂಕಗಳಿಗೆ ಇದೆ, 2 ಗಂಟೆ ಟೈಮ್ ಇರುವಂಥದ್ದು. ಸೇಮ್ ಪ್ಯಾಟರ್ನ್ ಫಾರ್ AE ಇದೇ ರೀತಿ ಪ್ಯಾಟರ್ನ್ ಇದೆ. ಸೊ AEE ಕೂಡ ಸೇಮ್ ಪ್ಯಾಟರ್ನ್ ಇರುವಂಥದ್ದು, 300 ಜನರಲ್, 300 ಟೆಕ್ನಿಕಲ್. ಅಂಡ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಏನಂತಂದ್ರೆ, ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಶೇಕಡ 35ರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯ ಅಂತೇಳಿ ಇರುವಂಥದ್ದು. ಸೊ 35% ಸ್ಕೋರ್ ನೀವು ಮಾಡಲೇಬೇಕಾಗ್ತದೆ. ಟೋಟಲ್ ಮಾರ್ಕ್ಸ್ ಏನಿದೆ ಅದಕ್ಕೆ 35% ನ ಸ್ಕೋರ್ ಮಾಡಬೇಕಾಗ್ತದೆ. ಸೊ ಇದು ಎಕ್ಸಾಮಿನೇಷನ್ ನಿಮಗೆ ಆಫ್ಲೈನ್ ಮೋಡ್ನಲ್ಲಿ MCQ ಕ್ವಶನ್ಸ್ ಇರುವಂಥದ್ದು. ಸೊ ಇದು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ. ಆದರೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಫಸ್ಟ್ ಸ್ಟೇಜ್ ಇದಾಗ್ತದೆ, ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಇಂಟರ್ವ್ಯೂ ಕೂಡ ಇರುವಂಥದ್ದು. ಸೊ 18 RPC ಪೋಸ್ಟ್ ಇರುವಂಥದ್ದು, 7 ಹೈದರಾಬಾದ್ ಕರ್ನಾಟಕ ಇರುವಂಥದ್ದು. ಸೊ ಟೋಟಲ್ 25 ಪೋಸ್ಟ್ ಆಗುವಂಥದ್ದು. ಎಕ್ಸಾಮಿನೇಷನ್ ಆದ ನಂತರ 1:3 ಮೀನ್ಸ್ 75 ಕ್ಯಾಂಡಿಡೇಟ್ಸ್ ಅನ್ನ ಶಾರ್ಟ್ ಲಿಸ್ಟ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆರ್ ಇಂಟರ್ವ್ಯೂ ಅನ್ನ ಕಂಡಕ್ಟ್ ಮಾಡುವಂಥದ್ದು. ಸೊ ಸಂದರ್ಶನಕ್ಕೆ ನಿಗದಿಪಡಿಸಿದ ಗರಿಷ್ಠ ಅಂಕಗಳು ಎಷ್ಟು ಅಂತ ನೋಡೋದಿದ್ರೆ 25. ಸೊ 600 ಎಕ್ಸಾಮಿನೇಷನ್ ಮಾರ್ಕ್ಸ್ ಪ್ಲಸ್ 25 ಇಂಟರ್ವ್ಯೂ ಮಾರ್ಕ್ಸ್, ಟೋಟಲ್ 625ಗೆ ಇಲ್ಲಿ ನೀವು ಎಕ್ಸಾಮಿನೇಷನ್ ಅನ್ನ ಫೇಸ್ ಮಾಡಬೇಕಾಗ್ತದೆ. ಈ RDWS AEE ಪೋಸ್ಟ್ಗೆ ಅಪ್ಲೈ ಮಾಡಲಿಕ್ಕೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಅಂತ ನೋಡೋದಿದ್ರೆ, ಗ್ರಾಜ್ಯುಯೇಟ್ ಇನ್ ಇಂಜಿನಿಯರಿಂಗ್ ಸಿವಿಲ್ ಆರ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಆರ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಫ್ರಮ್ ಎ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ಆರ್ ಗವರ್ನಮೆಂಟ್ ಆಫ್ ಇಂಡಿಯಾ. ಸೊ ಸಿವಿಲ್ ಇಂಜಿನಿಯರ್ಸ್ ಅಪ್ಲೈ ಮಾಡಬಹುದು, ಎನ್ವಿರಾನ್ಮೆಂಟಲ್ ಇಂಜಿನಿಯರ್ಸ್ ಅಪ್ಲೈ ಮಾಡಬಹುದು, ಜೊತೆಗೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಗ್ರಾಜ್ಯುಯೇಟ್ ಆಗಿರುವಂತವರು ಕೂಡ ಈ ಒಂದು AEE ಪೋಸ್ಟ್ಗೆ ಅಪ್ಲೈ ಅನ್ನ ಮಾಡಬಹುದು. ಇಲ್ಲಿರುವಂತದ್ದು ವೇತನ ಶ್ರೇಣಿ ಅಂಡ್ ಏಜ್ ಲಿಮಿಟ್ ಬರೋದಿದ್ರೆ ಕನಿಷ್ಠ 18 ವರ್ಷಗಳು, ಗರಿಷ್ಠ 35 ವರ್ಷಗಳು. ಫಾರ್ OBC ಕ್ಯಾಂಡಿಡೇಟ್ಸ್ 3 ವರ್ಷ ಪ್ಲಸ್ ರಿಲ್ಯಾಕ್ಸೇಷನ್ ಇರ್ತದೆ. SC ST ಕ್ಯಾಟಗರಿ 1 up to 40 ಇಯರ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಹುದ್ದೆಗಳ ವರ್ಗೀಕರಣವನ್ನು ನೋಡೋದಿದ್ರೆ RPC ಅಂಡರ್ ನಲ್ಲಿ 18 ಹುದ್ದೆಗಳಿದೆ. ಇದರಲ್ಲಿ ಪ್ಯೂರ್ GM ನಲ್ಲಿ 2 ಇರುವಂಥದ್ದು, GM ವುಮೆನ್ 3 ಇದೆ, GM R 3 ಇರುವಂಥದ್ದು. ಅದೇ ರೀತಿ 3A ಜನರಲ್, 2A ಜನರಲ್, 2B ಜನರಲ್, ಕ್ಯಾಟಗರಿ 1, SC ST ಎಲ್ಲದರಲ್ಲೂ ಒಂದೊಂದು ಇದೆ. ವುಮೆನ್ ರಿಸರ್ವೇಷನ್ ಓನ್ಲಿ ಫಾರ್ 2A ಇರುವಂಥದ್ದು, SC ಇರುವಂಥದ್ದು. ರೂರಲ್ ಓನ್ಲಿ SC ಅಲ್ಲಿ ಕೊಟ್ಟಿರುವಂಥದ್ದು. ಸೊ ಈ ರೀತಿಯಾಗಿ 18 ಹುದ್ದೆಗಳು ವರ್ಗೀಕರಣ ಆಗಿರುವಂಥದ್ದು. ದಿಸ್ ಈಸ್ ರಿಲೇಟೆಡ್ ಟು ಹೈದರಾಬಾದ್ ಕರ್ನಾಟಕ. ಸೊ 7 ಹುದ್ದೆಗಳು ಏನಿದೆ
ಇದು ಇಲ್ಲಿ ಡಿವೈಡ್ ಆಗಿರುವಂಥದ್ದು. ಪ್ಯೂರ್ ಜಿ ಎಂ ನಲ್ಲಿ ಕೇವಲ ಒಂದು ಸೀಟ್ ಇರುವಂಥದ್ದು, ಜಿ ಎಂ ವುಮೆನ್ ಒಂದು, ಜಿ ಎಂ ಆರ್ ಒಂದು ಇರುವಂಥದ್ದು. ಸೊ ಎಕ್ಸಾಮ್ ಪ್ಯಾಟರ್ನ್ ನಾವು ಆಲ್ರೆಡಿ ನೋಡಿದ್ದೇವೆ. ಜನರಲ್ ಸ್ಟಡೀಸ್ 300 ಮಾರ್ಕ್ಸ್ ಇದೆ. ಇದು ಪ್ರೀವಿಯಸ್ ಏನು ಆರ್ ಡಿ ಡಬ್ಲ್ಯೂ ಎಸ್ ಇತ್ತು ಸೇಮ್ ಸಿಲೆಬಸ್ ಇರುವಂಥದ್ದು. ಅಂದರೆ ನೀವಿಲ್ಲಿ ಇಷ್ಟು ಸಬ್ಜೆಕ್ಟ್ ಅನ್ನು ಸ್ಟಡಿ ಮಾಡಬೇಕಾಗ್ತದೆ. ಎಇ ಆರ್ ಎ ಡಬ್ಲ್ ಇ ಆರ್ ಎನಿ ಕೆ ಪಿ ಎಸ್ ಸಿ ಎಕ್ಸಾಮ್, ಇಷ್ಟು ಒಂದು ಸಬ್ಜೆಕ್ಟ್ಸ್ ಏನಿದೆ ಇವೆಲ್ಲವನ್ನು ನೀವು ಸ್ಟಡಿ ಮಾಡಬೇಕಾಗ್ತದೆ. ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕಾನಮಿ, ಸೈನ್ಸ್, ಮೆಂಟಲ್ ಅಬಿಲಿಟಿ, ಜನರಲ್ ನಾಲೆಡ್ಜ್, ಕರೆಂಟ್ ಅಫೇರ್ಸ್ ಅನ್ನು ನೀವು ಸ್ಟಡಿ ಮಾಡಬೇಕಾಗ್ತದೆ. ಕಮಿಂಗ್ ಟು ಟೆಕ್ನಿಕಲ್ ಪಾರ್ಟ್, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆರ್ ಡಿ ಡಬ್ಲ್ಯೂ ಎಸ್ ಎಇ ಸಬ್ಜೆಕ್ಟ್ಸ್, ಬಟ್ ಆರ್ ಡಿ ಡಬ್ಲ್ಯೂ ಎಸ್ ಎ ಡಬ್ಲ್ಯೂ ಇ ಸಬ್ಜೆಕ್ಟ್ಸ್ ಇಲ್ಲಿ ನೀಡಿದ್ದಾರೆ. ನೋಟಿಫಿಕೇಶನ್ ನಲ್ಲಿ ಇಷ್ಟು ಸಬ್ಜೆಕ್ಟ್ನ ಡೀಟೇಲ್ ಸಿಲೆಬಸ್ ಅನ್ನು ಅವರು ಮೆನ್ಷನ್ ಮಾಡಿರುವಂಥದ್ದು. ಅದರಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಸ್ ನೋಡಿದ್ರೆ ವಾಟರ್ ಸಪ್ಲೈ ಅಂಡ್ ಟ್ರೀಟ್ಮೆಂಟ್ ಇಂಜಿನಿಯರಿಂಗ್, ಸ್ಯಾನಿಟೇಷನ್ ಇಂಜಿನಿಯರಿಂಗ್, ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್, ನೆಕ್ಸ್ಟ್ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್, ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್, ಬೇಸಿಕ್ ಸರ್ವೆಯಿಂಗ್. ಇಷ್ಟು ಸಬ್ಜೆಕ್ಟ್ಸ್ ಅನ್ನ ಎ ಡಬ್ಲ್ ಇ ಸಿಲೆಬಸ್ ನಲ್ಲಿ ಅವರು ಮೆನ್ಷನ್ ಮಾಡಿರುವಂಥದ್ದು. ಆಲ್ಮೋಸ್ಟ್ ಇಲ್ಲಿರ್ತಕ್ಕಂಥ ಸಬ್ಜೆಕ್ಟ್ಸ್ ಏನಿದಾವೆ ಕೆಲವೊಂದು ಇಲ್ಲಿ ಇರುವಂಥದ್ದು. ಸೊ ಎಕ್ಸ್ಟ್ರಾ ಇಲ್ಲಿ ಆರ್ ಸಿ ಸಿ ಆಗಿರ್ಬೋದು, ಫ್ಲೂಯಿಡ್ ಮೆಕ್ಯಾನಿಕ್ಸ್, ಹೈಡ್ರಾಲಜಿ ಈ ತರದ್ದು ಆರ್ ಡಿ ಡಬ್ಲ್ಯೂ ಎಸ್ ಎ ನಲ್ಲಿ ಇದೆ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ 7 ಸಬ್ಜೆಕ್ಟ್ಸ್ ಅನ್ನು ಓದ್ಕೊಂಡ್ರೆ ನೀವು ಎ ಡಬ್ಲ್ ಗೆ ಪ್ರಿಪೇರ್ ಆಗ್ಬೋದು. ಸೊ ರಿಲೇಟೆಡ್ ಟು ಎಇ ಆರ್ ಎ ಡಬ್ಲ್ ಇ ಸ್ಟಡಿ ಮೆಟೀರಿಯಲ್ಸ್ ಬೇಕಿದ್ದಲ್ಲಿ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಸ್ಯಾಂಪಲ್ ನೋಟ್ಸ್ ಆಫ್ ಸಿಲೆಬಸ್ ಅನ್ನ ಕೇಳಿ ಪಡೆದುಕೊಳ್ಬಹುದು. ಇದಿಷ್ಟು ಆರ್ ಡಿ ಡಬ್ಲ್ಯೂ ಎಸ್ ಎ ಡಬ್ಲ್ ಇ ನೋಟಿಫಿಕೇಶನ್ ಏನಾಗಿದೆ ಅದರ ಡೀಟೇಲ್ಸ್. ಫರ್ದರ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದಲ್ಲಿ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಅನ್ನು ಮಾಡ್ಬೋದು. ಥ್ಯಾಂಕ್ ಯು.